ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ನನ್ನ ಮನೆಗೆ ನಾನು ಮರಳಿ ಬಂದಿದ್ದೇನೆ, ಬಿಜೆಪಿ ಪಕ್ಷದ ಸಂಘಟನೆಗೆ ನಾನು ದುಡಿದಿದ್ದೇನೆ, ಮಂಡ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆ ಶ್ರೀನಿವಾಸ್ ಹೇಳಿಕೆ. ಪಾದಾಚಾರಿಗಳಿಗೆ ತೊಂದರೆಯಾಗದಂತೆ ಫುಟ್ಬಾತ್ ಮೇಲಿನ ಅಂಗಡಿಗಳ ತೆರವು, ಇಂಡಿ ಪುರಸಭೆ ಹಾಗೂ ಶಹರ ಪೊಲೀಸ್ ಠಾಣೆಯಿಂದ ಕಾರ್ಯಾಚರಣೆ, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ. ನಮ್ಮ ನಾಡಿನ ಸಂಸ್ಕೃತಿ ಯುವ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಬೇಕು, ಚಿಂಚಣಿಯ ಅಲ್ಲಮಪ್ರಭು ಸ್ವಾಮಿಗಳ ಗಡಿನಾಡಿನಲ್ಲಿ ನಡೆಸುತ್ತಿರುವ ಕನ್ನಡ ಕಾರ್ಯಕ್ರಮಗಳು ಶ್ಲಾಘನೀಯ, ಚಿಕ್ಕೋಡಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿಶೇಷ ಶಾಲೆಗಳ ಶಿಕ್ಷಕರ ಹಾಗೂ ಶಿಕ್ಷೇತರ ಸಿಬ್ಬಂದಿಗಳ ಸರ್ಕಾರ ನೀಡುತ್ತಿರುವ ಗೌರವ ಧನವನ್ನ ಡಿಸೆಂಬರ್ 3ರ ಒಳಗಾಗಿ ಪರಿಷ್ಕರಣೆಗೊಳಿಸದಿದ್ದಲ್ಲಿ ವಿಕಲಚೇತನರ ದಿನಾಚರಣೆ ಬಹಿಷ್ಕರಿಸುವುದಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ನೋಂದಾಯಿತ ಸಂಘ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ 2010-11 ಜಾರಿಗೆ ಬಂದ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಲ್ಲಿ ಸುಮಾರು 136 ಸಂಸ್ಥೆಗಳು ಅನುದಾನವನ್ನ ಪಡೆಯುತ್ತಿವೆ. ಇಲ್ಲಿ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರ ಘೋಷಿಸಿರುವ ಕನಿಷ್ಠ ವೇತನ ದೊರೆಯುತ್ತಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸೇವಾ ಹಿರಿತನಿಗೆ ಮಾನ್ಯತೆ ಇಲ್ಲ, ಅಲ್ಲದೆ ಯಾವುದೇ ರೀತಿಯ ಆರ್ಥಿಕ ಸೌಲಭ್ಯ ಸೇವಾ ಭದ್ರತೆ ಇಲ್ಲದೆ ವಿಶೇಷ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷೇತರ ಸಿಬ್ಬಂದಿಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಬುದ್ಧಿಮಾಂದ್ಯತೆ, ಮೆದುಳಿನ ಪಾರ್ಶ್ವ, ಆರ್ಟಿಜಂ ಮತ್ತು ಬಹುವಿಧದ ನ್ಯೂನತೆ ಹೊಂದಿರುವ ವಿಭಾಗದಲ್ಲಿ 25 ವರ್ಷ ಮೀರಿದ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ತರಬೇತಿಗಳಾಗಲಿ ಪುನರ್ವಸತಿ ಸರ್ಕಾರದ ಸಂಬಂಧಿಸಿದ ಇಲಾಖೆಗೆ ಮಂಜೂರಾತಿಗಾಗಿ ನೀಡಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಶೇಷ ಶಾಲಾ ಶಿಕ್ಷಕರು ಅಧಿಕೃತ ತರಬೇತಿಯನ್ನು ಪಡೆದು ಸೇನಾ ನಿರತರಾಗಿದ್ದರು. ಈಗ ಗೌರವಧನ ರೂಪದಲ್ಲಿ ಸಿಗುತ್ತಿರುವುದು ಕೇವಲ 13,500 ರೂಪಾಯಿ ಮಾತ್ರ. ಇದು 2014ರಲ್ಲೇ ಪರಿಷ್ಕೃತಗೊಂಡಿದೆ. ಈ ಬಳಿಕ ಯಾವುದೇ ಬದಲಾವಣೆಯಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಬಿಎಸ್ ಯಡಿಯೂರಪ್ಪನವರು ತಕ್ಷಣವೇ ನಮ್ಮ ಸಮಸ್ಯೆನ ನವೆಂಬರ್ ತಿಂಗಳ ಅಂತ್ಯದ ಒಳಗಾಗಿ ಪರಿಶಿಷ್ಟ ವೇತನದ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಡಿಸೆಂಬರ್ 3ರಂದು ವಿಕಲಚೇತನರ ದಿನಾಚರಣೆಯನ್ನು ಬಹಿಷ್ಕರಿಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಎಂ ಪಾಟೀಲ್, ಪ್ರಕಾಶ್ ಹೊಸ್ಮನಿ, ಎಸ್ಎಂ ಕಾಟಿ, ಸಿಸ್ಟರ್ ಲೇವಿನಾ, ಎಚ್ಎನ್ ಜಗದಾಳ್, ಶಾಂತಾ ಸಿಂಧೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನನ್ನ ಮನೆಗೆ ನಾನು ಮರಳಿ ಬಂದಿದ್ದೇನೆ, ಬಿಜೆಪಿ ಪಕ್ಷದ ಸಂಘಟನೆಗೆ ನಾನು ದುಡಿದಿದ್ದೇನೆಂದು ಕೆ ಶ್ರೀನಿವಾಸ್ ಹೇಳಿದ್ದಾರೆ. ಮಂಡ್ಯ KRPT ಬಿಜೆಪಿ ಪಕ್ಷದ ಅಧ್ಯಕ್ಷನಾಗಿ 6 ವರ್ಷಗಳ ಅವಧಿಗೆ ದುಡಿದು ಸಂಘಟನೆ ಮಾಡಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಕೆಲಸ ಮಾಡಿದ್ದ ನಾನು ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 25,000 ಹೆಚ್ಚು ಮತಗಳನ್ನು ಪಡೆದಿದ್ದೆ. ಪಕ್ಷದ ಸಂಘಟನೆಯ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡಿದ್ದ ನಾನು ಮಾಜಿ ಸ್ಪೀಕರ್ ಕೃಷ್ಣ ಅವರನ್ನು ಬೆಂಬಲಿಸಿ ಪಕ್ಷದಿಂದ ಹೊರಹೋಗಿದ್ದೆ. ಬದಲಾದ ಸನ್ನಿವೇಶದಲ್ಲಿ ಶಾಸಕ ನಾರಾಯಣಗೌಡರ ನೇತೃತ್ವದಲ್ಲಿ ಜನತಾದಳ ಸೇರಿದ್ದ ನಾನು ಈಗ ಮತ್ತೆ ನಾನು ನನ್ನ ಮನೆಗೆ ಮರಳಿ ಬಂದಿದ್ದೇನೆ ಎಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ಕೆ ಶ್ರೀನಿವಾಸನ್ KRPT ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಂಡರು. ಮುಂಬರುವ ವಿಧಾನಸಭಾ ಉಪಚುನಾವಣೆಯಲ್ಲಿ ಶತಾಯುಗತಾಯ ಕಮಲ ಅರಳಿಸಬೇಕು, ಬಿಜೆಪಿ ಅಭ್ಯರ್ಥಿ KRPT ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಯಡಿಯೂರಪ್ಪ ಅವರಿಗೆ ತವರಿನ ಕಾಣಿಕೆಯನ್ನು ನೀಡಬೇಕು ಎಂಬ ಛಲದೊಂದಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ. ಪಕ್ಷವು ನನಗೆ ನೀಡಿರುವ ಅಧಿಕಾರ ಸೇರಿದಂತೆ ಯಾವುದೇ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದು ಶ್ರೀನಿವಾಸ್ ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರೊಂದಿಗೆ ಹಿರಿಕಲ್ಯಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್, ಪುರಸಭೆ ಸದಸ್ಯರಾದ ಮಹಾದೇವಿ ನಂಜುಂಡ, ಮಾಜಿ ಸದಸ್ಯ ವಿನೋದ್, ಕೆಕೆ ಕೃಷ್ಣ ಸೇರಿದಂತೆ ನೂರಾರು ಯುವಕರು ಪಕ್ಷಕ್ಕೆ ಸೇರ್ಪಡೆಯಾದರು. ಸಭೆಯಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷ ಬೂಕಹಳ್ಳಿ ಮಂಜು, ಜಿಲ್ಲಾಧ್ಯಕ್ಷ ನಾಗಣ್ಣಗೌಡ, ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್, ಉಪಾಧ್ಯಕ್ಷ ವರದ ರಾಜೇಗೌಡ, ಜಿಲ್ಲಾ ಉಸ್ತುವಾರಿ ಶ್ರೀವಸ್ತ ಬೂಕಹಳ್ಳಿ ಹರೇಶ್, ಪ್ರಮೀಳಾ, ಇಂದಿರಾ, ಸತೀಶ್ ಸೇರಿದಂತೆ ನೂರಾರು ಜನರು ಸಭೆಯಲ್ಲಿ ಭಾಗವಹಿಸಿದರು. ತಿರ್ಗಾ ನಾವೇನ್ ಪಾರ್ಟಿ ಆಫೀಸ್ಗೆ ಆಮೇಲೆ ಸಾಯಂತ್ರ ಸರಿ ಕರ್ದು ಹೇಳುದು, ನೀವು ಪಾರ್ಟಿ ಆಫೀಸ್ ಹೋಗೋದ್ ರೂಢಿ ಮಾಡ್ಕೋಬೇಕು, ಪಕ್ಷದ ಕಚೇರಿಗೆ ಹೋಗ್ಬೇಕು. ನಾವ್ ಹೇಳ್ತಿರೋದು 2000 ನೀವೆಲ್ಲ ಹೋಗಬೇಕು, ಅಲ್ಲಿ ಮಾಡಬಹುದು ಅಂತ ಹೇಳಿ ಅಲ್ಲಿ ಹೋದ. ಅವಾಗ ನೆಕ್ಸ್ಟ್ ಒಂದು ಅವಕಾಶ ರಾಜ್ಯ ಕಾರ್ಯಕಾರಿ ಸಮಿತಿಗೆ ಅವರ ಅಧ್ಯಕ್ಷ ಆದಾಗ ನನಗೆ ಅವಕಾಶ ಮಾಡ್ಕೊಂಡು ರಾಜ್ಯ ಕಾರ್ಯಕಾರಿಣಿ ತಗೊಂಡು ಪಾರ್ಟಿ ಆಫೀಸದ ಯಾವ್ದು ಕೇಂದ್ರ ಕಚೇರಿಗೆ ಹೋಗುವಂತ ಕೆಲಸಗಳನ್ನ ನಾವು ಮಾಡುದು. ಅದರಿಂದ ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ, ಆ ನಂತರದಲ್ಲಿ ನಾವು ಯಡಿಯೂರಪ್ಪನವರ ಜೊತೆ ನಾವೇನ್ ಮಾಡುದು, ಇಲ್ಲಿ ಮಾನ್ಯ ಕೃಷ್ಣ ಅವರು ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ನಮ್ಮ ಈ ನಮ್ಮ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಆ ಸಂದರ್ಭದಲ್ಲಿ ನಾವು ಕೃಷ್ಣ ಅವರ ಹತ್ರ ಸೇರ್ಕೊಂಡು ಕೃಷ್ಣ ಅವರಿಗೆ ಬೆಂಬಲಿಸ್ತಾರೆ. ಬೆಂಬಲಿಸಿದ ಮೇಲೆ ನಾವು ಸ್ವಲ್ಪ ಎಲ್ಲ ದಿಕ್ಕು ತಪ್ಪಂಗೆ ಆಗೋಯ್ತಾಗ, ಯಾಕೆಂದ್ರೆ ಇಲ್ಲಿಯ ಸ್ಥಳೀಯ ಒಂದು ರಾಜಕಾರಣದ ನಮ್ಗೆ, ಯಾಕೆಂದ್ರೆ ಸ್ಥಳೀಯ ರಾಜಕಾರಣದಲ್ಲಿ ಭಾರಿ ಇನ್ವಾಲ್ವ್ ಆಗಿದ್ದು, ಸ್ಥಳೀಯ ರಾಜಕಾರಣದಲ್ಲಿ ನಮ್ಗೆ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಇಲ್ಲಿ ಲೋಕಲ್ ಆಗಿ ಸ್ವಲ್ಪ ನಾವು ಗುರುತಿಸ್ಕೊಂಡು ಅಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾವು ಇಲ್ಲಿ
ನಮಗೆ ಬಹಳ ಮುಖ್ಯವಾಗಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಮುಂಚೆಯಿಂದನೂ ನಮ್ಮ ಕುಟುಂಬದವ್ರಿಗೂ ಈಗೇನು ಕೆ ವಿ ಚಂದ್ರಶೇಖರ್ ಏನು ಕಾಂಗ್ರೆಸ್ ಕುಟುಂಬದವರು ಮುಂಚೆಯಿಂದನೂ ನಮಗವ್ರು ಆಗ್ಬೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿದ್ದಂಥ ನಮ್ಮನ್ನು ಉಪಯೋಗಿಸ್ಕೊಂಡ್ರೆ ಹೊರತು ಜೆ ಡಿ ಎಸ್ ಅವರು ಯಾರು ಕೂಡ ಅವ್ರ ಜೊತೆ ಅವ್ರಿಗೆ ವಿರುದ್ಧವಾಗಿ ಸೆಡಿದು ನಿಂತ್ಕೊಳ್ಳುವಂಥ ಯಾವ ಶಾಸಕರು ಆಗಲಿಲ್ಲ. ಬಂದಂಥವ್ರು ನಾರಾಯಣಗೌಡರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಸ್ತೆಯಲ್ಲಿ ನೂತನವಾಗಿ ಆರಂಭವಾದ ವೈದ್ಯ ಡಾಕ್ಟರ್ ಅರವಿಂದ್ ಅವರ ನರ್ಸಿಂಗ್ ಹೋಮ್ ಮತ್ತು ಡಯಾಗ್ನೋಸಿಸ್ಟ್ ಸೆಂಟರ್ ಅನ್ನ ಚಲನಚಿತ್ರ ನಟ ಚಂದನ್ ಹಾಗೂ ಮಂಡ್ಯ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಾಮಕೃಷ್ಣೇಗೌಡ ಲೋಕಾರ್ಪಣೆಗೊಳಿಸಿದರು. ನರ್ಸಿಂಗ್ ಹೋಮ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಚಲನಚಿತ್ರ ನಾಯಕ ನಟ ಚಂದನ್ ಮತ್ತು ಮಂಡ್ಯ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಾಮಕೃಷ್ಣೇಗೌಡ ಲೋಕಾರ್ಪಣೆಗೊಳಿಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಜನಸಾಮಾನ್ಯರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಿಕೊಂಡು ಚಿಕಿತ್ಸೆ ನೀಡಲು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆರಂಭವಾಗಿರುವ ಅರವಿಂದ್ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಚಲನಚಿತ್ರ ನಾಯಕ ನಟ ಚಂದನ್ ಮನವಿ ಮಾಡಿ ನೂತನವಾಗಿ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸದ್ಬಳಕೆ ಮಾಡಿಕೊಂಡು ನೂರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಮನವಿ ಮಾಡಿದರು. ಅರವಿಂದ್ ನರ್ಸಿಂಗ್ ಹೋಮ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನಾ ಸಮಾರಂಭದಲ್ಲಿ ಪುರಸಭೆಯ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಎಚ್ ಡಿ ಅಶೋಕ್, ಉದ್ಯಮಿ ರವಿ, ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್, ನೋಟರಿ ಎನ್ ಆರ್ ರವಿಶಂಕರ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಕ್ಲಿನಿಕ್ ಮಾಡಿದ್ದೇನೆ ಇಲ್ಲಿ, ಅದೇ ಹೈಟೆಕ್ ಲ್ಯಾಬ್ ಮಾಡಿದ್ದೇನೆ. ಎಮ್ ಡಿ ಪೆಥಾಲಜಿಸ್ಟ್ ಕೇರ್ ಪೆಟೇಲ್ ಯಾರೂ ಇಲ್ಲ. ಅದಕ್ಕೆ ಎಲ್ಲ ಏನೇನು ಬೇಕು ಅದೆಲ್ಲ ಅನುಕೂಲಗಳು ಇರುತ್ತೆ. ರಕ್ತ ಪರೀಕ್ಷೆ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು. ಮೈಸೂರಲ್ಲಿ ಏನೇನು ಮಾಡ್ತಾ ಇದ್ರು ರಕ್ತ ಪರೀಕ್ಷೆಗಳೆಲ್ಲ ಮಾಡ್ತಾರೆ. ಎಮ್ ಡಿ ಪೆಥಾಲಜಿಸ್ಟ್ ಇದ್ದಾರೆ ನಮ್ಮ ಹತ್ರ. ನೆಕ್ಸ್ಟ್ ಎಲ್ಲ ಕಾರ್ಡಿಯಾಲಜಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲ್ಬಾಳ ಗ್ರಾಮದಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ದೇವರು ಭಕ್ತನಿಗೆ ಒಲಿದು ಅರಕೆರೆಯಿಂದ ಬೆನ್ನು ಹತ್ತಿ ಬಂದು ಆಲಬಾಳ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸವಿದೆ. ಈ ಜಾತ್ರೆಯು ಒಂದೇ ದಿನ ನಡೆದರೂ ಅದ್ದೂರಿಯಾಗಿ ನಡೆಯುತ್ತದೆ. ಈ ಜಾತ್ರೆಗೆ ಮುತ್ತೂರು, ಕಂಕಣವಾಡಿ, ಮೈಗೂರ ಮುಂತಾದ ಸುತ್ತಮುತ್ತ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಜನ ಸೇರಿ ಜಾತ್ರೆ ನಡೆಸಿಕೊಡುತ್ತಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಟ್ಟಟಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಪಗಡೆ ಆಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಗಡೆ ಆಟವು ಇದೊಂದು ಹಳೆಯ ಆಟ. ಈಗಿನ ಮೊಬೈಲ್ ಯುಗದಲ್ಲಿ ಎಲ್ಲರೂ ಮೊಬೈಲ್ನಲ್ಲಿ ಗೇಮ್ ಮಾಡ್ತಾರೆ ಹೊರತು ಇಂತಹ ಆಟಗಳು ಯಾರು ನೆನಪಿಗೆ ಬರುವುದಿಲ್ಲ. ಈ ಆಟವು ನಶಿಸಿ ಹೋಗಬಾರದೆಂದು ಗ್ರಾಮಸ್ಥರು ಕೂಡಿಕೊಂಡು ಪಗಡಿನ ಆಟದ ಪಂದ್ಯವನ್ನ ಇಟ್ಟಿದ್ದಾರೆ. ಈ ಆಟದಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನ ಕೂಡ ಇಟ್ಟಿದ್ದಾರೆ. ಈ ಆಟವನ್ನ ನೋಡಲು ಸುತ್ತಮುತ್ತ ಹಳ್ಳಿಗಳಿಂದ ಹಲವಾರು ಜನ ಸೇರಿ ಕುತೂಹಲಕಾರಿಯಾಗಿ ನೋಡಲು ಸೇರಿದ್ದರು. ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಿಪ್ಪಾಣಿ ವೃತ್ತದ ಪೊಲೀಸ್ ಸಿಬ್ಬಂದಿಗಳ ನೂತನ ವಸತಿ ಗೃಹಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭಾಗವಹಿಸಿದರು. ನಿಪ್ಪಾಣಿ ಶಹರ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನಿಪ್ಪಾಣಿ ವೃತ್ತದ ಪೊಲೀಸ್ ಸಿಬ್ಬಂದಿಗಳ ನೂತನ ವಸತಿ ಗೃಹಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಸಿಬ್ಬಂದಿಗಳಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ಖಾತೆ ಸಚಿವರಾದ ಶಶಿಕಲಾ ಜೊಲ್ಲೆಯವರು ಶುಭ ಕೋರಿದರು. ಗಡಿಭಾಗದ ಪೊಲೀಸ್ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಸುಮಾರು 447 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸುಸಜ್ಜಿತ ಕಟ್ಟಡದಲ್ಲಿ 24 ಕುಟುಂಬಗಳು ವಾಸಿಸಲು ಯೋಗ್ಯವಾಗಿದೆ. ಈ ಸಂದರ್ಭದಲ್ಲಿ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ, ಸರ್ಕಾರದ ಮುಖ್ಯ ಸಚೇತಕರಾದ ಮಹಾಂತೇಶ್ ಕೌಟಗಿಮಠ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶಿಂದೇಕುರ ಬೆಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡಲಾಯಿತು. ಶಿಂದೇಕುರ ಬೆಟ್ಟದಲ್ಲಿ ಲಖನ್ ಜಾರಕಿಹೊಳಿ ಅವರು ಕಬಡ್ಡಿ ಪಂದ್ಯಾವಳಿಯನ್ನ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟರು. ಈ ಸಮಾರಂಭದಲ್ಲಿ ರಕ್ಷಣಾ ವೇದಿಕೆಯ ಗಜಸೇನೆ ಜಿಲ್ಲಾಧ್ಯಕ್ಷ ಪವನ್ ಮಾಲಿಂಗ್ಪುರ್ ಮತ್ತು ಪ್ರಕಾಶ್ ನಡಾಂಗೆ, ಬರ್ಮನ್ ಗಾಡಿ ವಡ್ಡರ್ ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು, ಮೂಡ್ಲಿಗಿ ತಾಲೂಕು ಅಧ್ಯಕ್ಷರು ಸಮಾರಂಭದಲ್ಲಿ ಭಾಗವಹಿಸಿದರು. ಈ ಸಭೆಯನ್ನ ಉದ್ದೇಶಿಸಿ ಲಖನ್ ಜಾರಕಿಹೊಳಿ ಅವರು ಮಾತನಾಡಿದರು ಮತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಕೂಡ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು.
ಇಂಡಿ ಪಟ್ಟಣದಲ್ಲಿ ಪಾದಾಚಾರಿಗಳಿಗೆ ತಿರುಗಾಡಲು ತೊಂದರೆ ಆಗದಂತೆ ಫುಟ್ಪಾತ್ಗಳ ಮೇಲಿನ ಡಬ್ಬಾ ಅಂಗಡಿಗಳು ಮತ್ತು ಶೆಡ್ಗಳನ್ನು ತೆರವುಗೊಳಿಸಿದರು. ಪುರಸಭೆ ಕಾರ್ಯಾಲಯ ಸಂಬಂಧಿಸಿದ ಸಿಬ್ಬಂದಿಗಳು ಮತ್ತು ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದರು. ಇಂಡಿ ಪಟ್ಟಣವು ಸುಮಾರು 50,000 ಜನಸಂಖ್ಯೆ ಹೊಂದಿದ್ದು ರಸ್ತೆಯ ಪಕ್ಕದಲ್ಲಿ ಫುಟ್ಪಾತ್ಗಳ ಮೇಲೆ ಡಬ್ಬಾ ಅಂಗಡಿಗಳ ಶೆಡ್ ಅನ್ನು ನಿರ್ಮಾಣ ಮಾಡಿ ಚಹಾ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದು ಅದರಿಂದ ಪಾದಚಾರಿಗಳಿಗೆ ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿರುವುದರಿಂದ ಬಸ್ ಸ್ಟ್ಯಾಂಡ್ ಮುಂದಗಡೆ ಅಗರಕೇಡ್ ರಸ್ತೆಯ ಫುಟ್ಪಾತ್ಗಳ ಮೇಲಿನ ಅಂಗಡಿಗಳನ್ನು ತೆರವುಗೊಳಿಸಿ ಕಸ ಕಡ್ಡಿಗಳನ್ನು ಟ್ಯಾಂಕರ್ನಲ್ಲಿ ತುಂಬಿ ಸಾರ್ವಜನಿಕರಿಗೆ ತಿರುಗಾಡಲು ಸುಗಮ ಸಂಚಾರ ವ್ಯವಸ್ಥೆ ಮಾಡಿದರು. ಸಾಯ್ಬ್ರು ಹಿಡಿತಾರೆ ನಮಗೆ ಸಾಯ್ಬ್ರ ನಮ್ಮ ಸಾಯ್ಬ್ರ ನಮ್ಮ ಹೇಳ್ಬೇಕು ಅಂತ.
ಪಟ್ಟಣದ ವಿಜಯಪುರ ರಸ್ತೆಯ ಪಕ್ಕದಲ್ಲಿರುವ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದ ಆವರಣದಲ್ಲಿ ಸಹಾಯಕ ನಿರ್ದೇಶಕ ಗ್ರೇಡ್ ಒನ್ ಸಮಾಜ ಕಲ್ಯಾಣ ಇಲಾಖೆಯ ನೂತನ ಕಟ್ಟಡವನ್ನ ಶಾಸಕ ಯಶವಂತರಾಯಗೌಡ ಪಾಟೀಲ್ ಉದ್ಘಾಟಿಸಿದರು. ಅತ್ಯಂತ ಸುಸಜ್ಜಿತವಾದ ಕಟ್ಟಡವನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಕಟ್ಟಡವು ಜನಪರ ಕಲ್ಯಾಣ, ಹಿಂದುಳಿದ ಶೋಷಿತ ವರ್ಗದವರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಈ ಇಲಾಖೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನ ಮಾಡಲಿ. ಈ ತಾಲೂಕು ಸಮಗ್ರವಾಗಿ ಅಭಿವೃದ್ಧಿಯಂತಾಗಲು ಸುಮಾರು 3,000 ಕೋಟಿ ಅನುದಾನವನ್ನ ನೀಡಿದ್ರು. ತೆನೆ ಈ ಭಾಗವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಸರ್ಕಾರದ ಯೋಜನೆಗಳು ಸದ್ಬಳಕೆಯಾಗಬೇಕಾದರೆ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದರೆ ಮಾತ್ರ ಈ ತಾಲೂಕು ಅಭಿವೃದ್ಧಿ ಹೊಂದಲು ಸಾಧ್ಯ. ಆ ದಿಶೆಯಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕಾಗಿದೆ. ಯಾವುದೇ ಒಂದು ಭಾಗ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜು ತಲೆ ಎತ್ತಿದಾಗ ಮಾತ್ರ ಸಾಧ್ಯ. ಪ್ರತ್ಯೇಕ ಜಿಲ್ಲೆಯಾದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮಗ್ರ ಬದಲಾವಣೆ ಹೊಂದಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಜಿಲ್ಲೆಯನ್ನಾಗಿ ಮಾಡಬೇಕು ಎಂದು ಪರಿಕಲ್ಪನೆ ನನ್ನದಾಗಿದೆ ಎಂದು ಶಾಸಕ ಯಶವಂತರಾಯಗೌಡ ಪಾಟೀಲ್ ಮಾತನಾಡಿದ್ರು. ಬೇರೆ ಪರ್ಯ ವ್ಯವಸ್ಥೆ ಆದಕ್ರೆ ಮತ್ತ ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನಮ್ಮ ಕಾರ್ಯವಿಧಾನ ಯಾವ ರೀತಿ ಇರಬೇಕಂದ್ರೆ ಬಹಳ ವಿವೇಚನೆಯಿಂದ, ಬಹಳ ವಿವೇಕದಿಂದ, ಎಲ್ಲಿ ಅವಶ್ಯಕತೆಗೆ ಯಾವುದು ಆದ್ಯತೆ ಕೊಡಬೇಕಾಗಿರ್ತದೆ ಹಂತಕ್ಕೆ ಆದ್ಯತೆ ಕೊಡ್ತಕ್ಕಂಥ ನಿರ್ಣಯ ನಾವು ನೀವು ಹೇಳೋದಕ್ಕಿಂತ ಆಗಿನ ಸಂದರ್ಭಕ್ಕೆ ಅನುಸಾರವಾಗಿ ನಾವೆಲ್ಲ ನಡ್ಕೋಬೇಕಾಗ್ತದೆ ಅನ್ನುವಂಥ ಸಾಮಾನ್ಯ ತಿಳುವಳಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಗ್ರಹಿಸಿ, ಇನ್ನೊಂದು ಬಹಳದಿಂದ ಸೋಷಿಯಲ್ ವೆಲ್ಫೇರ್ ಇಲಾಖೆದಾಗ ನಿಮ್ಮ ಕಟ್ಟಂಥದೇ ಒಂದು ಕಾನೂನನ್ನು ಈ ಇಲಾಖೆಗೆ ಬಿಡುಗಡೆ ಆದಂಥ ಅನುದಾನವನ್ನು 100ಕ್ಕೆ 100ರಷ್ಟು ಪ್ರಗತಿ ಸಾಧಿಸಬೇಕು. ಇಂಡಿನಗರದಲ್ಲಿ ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯ ವತಿಯಿಂದ ಕಪ್ಪು ಬಟ್ಟೆಗಳನ್ನು ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದರು. 1995ರ ನಂತರ ಪ್ರಾರಂಭವಾದ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ವೇತನದಾನಕ್ಕೆ ಒಳಪಡಿಸಬೇಕೆಂದು ಶಿಕ್ಷಕರು ಮತ್ತು ಮಠಾಧೀಶರು ಸೇರಿದಂತೆ ಇಂಡಿನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆಯ ಮೂಲಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನಾವಿಲ್ಲದೆ ಶಾಲೆಗಳನ್ನು ಕಷ್ಟಕರವಾಗಿದೆ, ಅಲ್ಪ ವೇತನದಲ್ಲಿ ಶಿಕ್ಷಕರು ತಮ್ಮ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ ಎಂದು ತಡವಲಗ ಗ್ರಾಮದ ಮಠಾಧೀಶರಾದ ಷಟಸ್ಥಲ ಬ್ರಹ್ಮ ಶ್ರೀ 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 ರಾಜೋಟೇಶ್ವರ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಶಿರಸ್ತೇದಾರ ಪಿಎಚ್ ಗಲಗಲಿ ಅವರಿಗೆ ಮನವಿ ಸಲ್ಲಿಸಿದರು. ಶಿಕ್ಷಕ ಅಂತಂದ್ರೆ ಬರೇ ಬೋಧನೆ ಮಾಡೋದಂತಲ್ಲ. ಇವತ್ತು ಉದಾಹರಣೆ ಹೇಳಬೇಕು ಅಂತಂದ್ರೆ ಯಾರಿಗಾದ್ರೂ ಕೂಡ ಕೇಳಿದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥ ಡಿ ಸಿ ಅವರಾಗಿರ್ಬೋದು, ಎಸ್ ಸಿ ಅವರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪಿಲೋತ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಎಲ್ಲರನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಇರೋದು ಯಾರಿಗಿಂತ ಶಿಕ್ಷಕರಿಗೆ ಮಾತ್ರ. ಅಂತ ಶಿಕ್ಷಕರು ಇವತ್ತು ರಸ್ತೆಗಳಲ್ಲಿ ನಿಲ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಾರಣ ಏನು ಅಂತ ಕೇಳಿದ್ರೆ ಸರ್ಕಾರ ಏನು ಒಂದು ಮಲತಾಯಿ ಧೋರಣೆಯನ್ನು ಅನುಸರಿಸಬೇಕಂತದ 1955ರ ನಂತರದೊಳಗೆ ಆರಂಭಗೊಂಡಿರ್ತಕ್ಕಂತಹ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಸಂಸ್ಥೆಗಳಲ್ಲಿ ಒಂದು ಕಾರ್ಯವನ್ನು ಮಾಡತಕ್ಕಂತಹ ಒಂದು ಉಪನ್ಯಾಸವನ್ನು ಮಾಡತಕ್ಕಂತಹ ಶಿಕ್ಷಕರು ಆಗಿರ್ಬೋದು ಅವರನ್ನ ವೇತನಾನುದಾನಕ್ಕೆ ಒಳಪಡಿಸಿ ಅನ್ನುವಂತ ಒಂದು ಬೇಡಿಕೆ ಇವತ್ತು ನಮ್ಮೆಲ್ಲರದಾಗ್ಯದ. ಯಾಕೆಂತ ಹೇಳಿದ್ರೆ ಶಿಕ್ಷಕರ ಪರಿಸ್ಥಿತಿ ಇವತ್ತು ಬಹಳ ಡೋಲಾಯಮಾನವಾದಂತಹ ಪರಿಸ್ಥಿತಿ ಇವತ್ತದೆ. ಯಾಕೆಂತ ಹೇಳಿದ್ರೆ ಶಿಕ್ಷಕರಾಗಿರ್ತಕ್ಕಂಥ ಒಂದು ಪೂಜ ಸ್ಥಾನದಲ್ಲಿ ಇರುವಂತವ್ರು ಮಂಡ್ಯ ಕಿಕ್ಕೇರಿ ಸಮೀಪ ಚಿಕ್ಕಳಲೆಯ ಗ್ರಾಮದ ಶಿವಕುಮಾರ್ ಎಂಬುವರಿಗೆ ಸೇರಿದ ಕಬ್ಬು ಬೆಳೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮಂಡ್ಯ ಕಿಕ್ಕೇರಿ ಸಮೀಪದ ಚಿಕ್ಕಳಲೆಯ ಗ್ರಾಮದ ಶಿವಕುಮಾರ್ ಎಂಬುವರಿಗೆ ಸೇರಿದ ಕಬ್ಬು ಬೆಳೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಕಟಾವಿಗೆ ಬಂದ ಕಬ್ಬು ಸಂಪೂರ್ಣ ಸುಟ್ಟು ಹೋಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದರೂ ಸ್ವಲ್ಪ ಪ್ರಮಾಣದ ಕಬ್ಬನ್ನ ರಕ್ಷಿಸಿದ್ದಾರೆ. ಕಿಕ್ಕೇರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಕೋರಮಂಡಲ ಸಕ್ಕರೆ ಕಾರ್ಖಾನೆಯವರು ಕೂಡಲೇ ಕಬ್ಬು ಕಟಾವು ಮಾಡಿಸಿ ನೊಂದ ರೈತನಿಗೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮ ಪಂಚಾಯತಿಯ ಸದಸ್ಯ ಭದ್ರಯ್ಯ ನೀತು ಮೋಹನ್ ಒತ್ತಾಯಿಸಿದ್ದಾರೆ. ಮನೇಲಿ ಊಟ ಮಾಡ್ತಾ ಇದ್ದ, ಇಲ್ಲಿ ಯಾರೋ ಒಂದು ಪಾಪ ಬಂದು ಬೆಂಕಿ ಬಿದ್ದಿದೆ ಅಂತ ಹೇಳಿದ್ದು. ಇಲ್ಲಿಗೆ ಬಂದು ಇದನ್ನು ನೋಡೋ ಅಷ್ಟರಿಗೆ ಬೆಂಕಿ ಗಾಳಿ ಬಡ್ತಕ್ಕೆ ಜಾಸ್ತಿಯಾಗಿ ತುಂಬ ಜಾಸ್ತಿ ಹತ್ಕೊಂಡು ಹೊಡಿತಾ ಇತ್ತು.
ಆಗ ಅಗ್ನಿಶಾಮಕ ದಳಕ್ಕೆ ಮತ್ತು ಆರಕ್ಷಕ ಸಿಬ್ಬಂದಿಯವರಿಗೆ ಫೋನ್ ಮಾಡಿ ನಾವು ಇಲ್ಲಿ ಬರೋ ಅಷ್ಟೊಳಗೆ 1 ಎಕರೆ ಜಮೀನಲ್ಲಿ ದತ್ತುಕೊಂಡಾಗಿ ಪೂರ್ತಿ ಬಿಂದು ಸಕ್ಕರೆ ಕಾರ್ಖಾನೆಯವರು ಬೇಗ ಕಬ್ಬನ್ನು ಕಟಾವು ಮಾಡಿಕೊಂಡು ಬೆಳೆದಿರ್ತಕ್ಕಂಥವ್ರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರನ್ನು ಅವರು ಏನು ಲಾಸ್ ಆಗಿದೆಯೋ ಅದನ್ನು ಲಾಸ್ ತುಂಬಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಕ್ಕರೆ ಕಾರ್ಖಾನೆಯವರು ಬೆಳಿಗ್ಗೆ ಬಂದು ಈ ಕಬ್ಬನ್ನು ತುಂಬ ಕಟಾವು ಮಾಡ್ಕೋಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ಚಿಕ್ಕಳ್ಳೆ. ಚನ್ನರಾಯಪಟ್ಟಣದ ಸಾಹುಕಾರ ಚೆನ್ನಯ್ಯ ನಾಲೆಯಲ್ಲಿ ಸ್ನಾನ ಮಾಡಲು ಹೋಗಿದ್ದ ಮದ್ದೂರು ಆನೆದೊಡ್ಡಿಯ 32 ವರ್ಷದ ಎಂಬಿ ತುಳಸಿ ಪ್ರಸಾದ್ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಪತ್ನಿ ಗುಣಶ್ರೀ ಮತ್ತು 3 ವರ್ಷದ ಮಗಳು ತನ್ವಿ ಪ್ರಸಾದ್ ಸೇರಿದಂತೆ ಅಪಾರ ಬಂಧು ಬಳಗವನ್ನ ತುಳಸಿ ಪ್ರಸಾದ್ ಅಗಲಿದ್ದಾರೆ. ಕ್ಯಾರ್ಪೇಟೆ ಶಿಳನೆರೆ ಹೋಬಳಿ ಭೈರಾಪುರ ಬಳಿ ಕಾಲುವೆಯಲ್ಲಿ ತೇಲಿಕೊಂಡು ಹೋಗುತ್ತಿದ್ದ ಮೃತದೇಹವನ್ನ ನೀರಿನಿಂದ ತೆಗೆದು ಕ್ಯಾರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿ ಮೃತರ ವಾರಸುದಾರರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಯಿತು. ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ವಾಸನ ವಿದ್ಯಾಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ತುಳಸಿ ಪ್ರಸಾದ್ ರಜೆಗೆಂದು ತನ್ನ ಸಹೋದರಿಯ ಮನೆಗೆ ಬಂದಿದ್ದಾರೆ. ಆವಾಗ ಈ ಕೃತ್ಯ ನಡೆದಿದೆ. ಮೃತ ತುಳಸಿ ಪ್ರಸಾದ್ ಅವರ ಮಾವ ಶ್ರೀನಿವಾಸ್ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಲ್ಲಿ ಮಾನವಿಸಿಕೆ ಭಾನುವಾರ ದಿನ ಮದ್ದೂರಿನಲ್ಲಿ ಅವ್ರ ಚಿಕ್ಕಪ್ಪರದು ಗೃಹಪ್ರವೇಶ ಇತ್ತು. ಅಲ್ಗೋಕ್ಕೋಸ್ಕರ ಕಟಿಂಗ್ ಮಾಡಿಸ್ಕೊಂಡು ಶೇವ್ ಮಾಡಿಸ್ಕೊಂಡು ಸ್ನಾನ ಮಾಡೋಕ್ಕೆ ಅಂತ ಅವ್ರ ತಾಯಿ ದೇವಸ್ಥಾನ ಧರ್ಮಸ್ಥಳ ಕೊಟ್ಟೋಗಿದ್ರು. ಮನೇಲಿ ಯಾರು ಇಲ್ಲ ಅಂತಂದ್ಬಿಟ್ಟು ಚಾನಲ್ಗೆ ಬಂದು ಸ್ನಾನ ಮಾಡ್ಕೋಗಿದ್ದಾರೆ. ಸ್ನಾನ ಮಾಡುವಾಗ ಕಾಲು ಜಾರಿ ಹಿಂಗೆ ಅಸಾಚುರಿ ಆಗಿದೆ. ನಿಮ್ಗೆ ಯಾವಾಗ ವಿಚಾರ ಗೊತ್ತಾಯಿತು? ನಮಗೆ ಅವ್ರ ಮಧ್ಯಾಹ್ನ ಯಾರೋ ಅವ್ರ ಸ್ನೇಹಿತರು ಕಾಲೇಜಿಗೆ ಫೋನ್ ಮಾಡಿ, ಕಾಲೇಜಿನಲ್ಲಿ ಅವರ ನಮ್ಮ ಪ್ರೆಸಿಡೆಂಟು ಫೋನ್ ಮಾಡಿ ಹಿಂಗೆ ನಿಮ್ಮ ಮಳಿಯಾರು ಹಿಂಗೆ ಕಾಲು ಜಾರಿ ಬಿದ್ದೋಗ್ರಂತೆ ಅಂತ ಅವ್ರು ಮಾಹಿತಿ ಕೊಟ್ಟಾದಮೇಲೆ ಆಮೇಲೆ ನಾನು ಬೇರೆ ಕಡೆ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮಾಹಿತಿ ತೊಗೊಂಡು ಆಮೇಲೆ ಮಾನವಿಸಿಗೆ ನಮ್ಮ ತಮ್ಮ ನಮ್ಮ ಸಂಬಂಧಿಕರನ್ನೇ ಕಳಿಸ್ಕೊಟ್ಟಿದ್ದೆ. ಈಗ ಶವ ಎಲ್ಲಿ ಸಿಕ್ತು ಈಗ ನಿಮ್ಮ ಅಳಿಯ ಅವ್ರದ್ದು? ಎಸ್ ಸರ್, ನನಗಿದು ನಾನು ಮದ್ದೂರು ತಾಲೂಕಿನ ಏರಿಯಾ ಗೊತ್ತಿದೆ ನನಗಿದು. ಕೆಆರ್ಪೇಟೆ ನಿಯರ್ ಒಂದು 20-25 ಕಿಲೋಮೀಟರ್ ಬಾಗಿಲು ಸಿಕ್ಕಿದೆ ಬಾಡಿ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಮಂಡ್ಯ ಕಿಕ್ಕೇರಿ ಹೋಬಳಿಯ ಆನೆಗೋಳ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಸಾಲಮುಕ್ತ ರೈತನತ್ತ ಕುಮಾರಣ್ಣ ಚಿತ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ರಮೇಶ್ ಮಾತನಾಡಿ, ಈಗಾಗಲೇ ಕುಮಾರಸ್ವಾಮಿಯವರ 14 ತಿಂಗಳ ಅಧಿಕಾರದಲ್ಲೇ ಕೊಟ್ಟ ಮಾತನ್ನ ಉಳಿಸಿಕೊಂಡು ಸಾಲಮನ್ನಾ ಯೋಜನೆ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ. ಇದರಿಂದ ರೈತರಿಗೆ ಅನುಕೂಲವಾಗಿದ್ದು ಮುಂದೆ ಬರುವ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕೆಂದರು. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಿಎಲ್ ದೇವರಾಜು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ರೈತರ ಸಾಲಮನ್ನಾ ಆಗಿಲ್ಲ ಎಂದು ಹೇಳುತ್ತಿದ್ದಾರೆ. ನಮ್ಮಲ್ಲಿ ತಾಲೂಕಿನ ಎಷ್ಟು ರೈತ ಕುಟುಂಬಗಳಿಗೆ ಸಾಲಮನ್ನಾ ಆಗಿವೆ ಎಂದು ಪಟ್ಟಿ ಕೊಡುತ್ತೇವೆ, ಅದರಲ್ಲಿ ಫಲಾನುಭವಿ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಇದೆ, ಯಾರಿಗಾದರೂ ಫೋನ್ ಮೂಲಕ ವಿಚಾರಿಸಿ ತಿಳಿಯಲಿಯೇ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಪುಟ್ಟಸ್ವಾಮಿ ಗೌಡ್ರು, ಎಚ್ಡಿ ಮಂಜು, ರಾಮದಾಸ್, ಮುಖಂಡರಾದ ಅಕ್ಕಿ ಹೆಬ್ಬಾಳು ರಘು, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮು, ಹೋಬಳಿ ಅಧ್ಯಕ್ಷರಾದ ಕಾಯಿ ಮಂಜೇಗೌಡ, ಎಪಿಎಂಸಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲೆ ಸೇರಿದಂತೆ ಅನೇಕರು ಇದ್ದರು. ಸೂಕ್ಷ್ಮವಾಗಿ ಜನಕ್ಕೆ ಈಗ ಊಟ ಹಾಕ್ಸೋದೇ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಯ್ತಾರೆ. ಇನ್ನೂ ಒಂದು ಮಾಡ್ತಾ ಇದ್ದಾರೆ, ಈ 3 ದಿವಸದಲ್ಲಿ ದೀಪಾವಳಿ ಸ್ವೀಟು ಪಟಾಕಿ ಅಂತ ಎಲ್ಲ ಊರಿಗೂ ಬಂದು ಸ್ವೀಟ್ ಕೊಡ್ತಾರೆ. ಎದ್ದು 1.5 ವರ್ಷ ಆಯಿತು ಮನುಷ್ಯ ಬಂದವನು, 1.5 ವರ್ಷದಿಂದ ಊರಿಗೆ ಬರದೇ ಇರೋನು, ಈಗ ಸ್ವೀಟ್ ಕೊಟ್ಟು ಕಳಿಸ್ತಾರೆ. ಸ್ವೀಟು ಪಟಾಕಿ ಅಂತ ಎಲ್ಲ ಊರಿಗೂ ಬಾಕ್ಸಲ್ಲಿ ಸಂತೆ ಹೊತ್ತು ಬ್ಯಾಗ ಕೊಯ್ತಾರೆ. ನಾವೆಲ್ಲ ದಡ್ರ ಮಾಡ್ಕೊಂಬಿಟ್ಟಿದ್ದಾರೆ. ಕ್ಯಾರ್ಪೇಟೆ ದಾಟ್ಗಳು ದೊಡ್ಡರು, ನಾನು ಬಾಂಬೆಯಿಂದ ಬಂದಿದ್ದೀನಿ, ನಿಮ್ಮನ್ನೆಲ್ಲರಿಗೂ ಮಕ್ಷ ಕಂಬಿಡ್ಬೋದು, ಒಂದು ಊಟ ಹಾಕಿ ಒಂದು ಸ್ವೀಟ್ ಕೊಟ್ಟು ಮಕ್ಷ ಕಂಬಿಡ್ಬೋದು ಅಂತ ಹೇಳಿ 5 ವರ್ಷಕ್ಕೆ ಹೋಗ್ತಿ. ನಿಮಗೆ ಎಲೆಕ್ಷನ್ ಬಂತು ಒಂದು ಊಟ, ಈಗ ಎಲೆಕ್ಷನ್ ಬಂತು ಒಂದು ಊಟ, ಇನ್ನು ಊಟ ನೆಕ್ಸ್ಟ್ 5 ವರ್ಷಕ್ಕೆ ಎಲೆಕ್ಷನ್ ಬಂದಾಗಲೇ ಊಟ. ಪ್ರೀತಿ ಇದ್ದರೆ ಆತನಿಗೆ ಊಟ ಹಾಕ್ಸ್ಬೇಕು ಅಂತಿದ್ರೆ ನಿಜ ಊಟ ಎಲ್ರಿಗೂ ಹಾಕ್ಸ್ಬೇಕು ಅನ್ನೋದು ಎಲ್ರಿಗೂ ಇದೆ. ಯಾವಾಗ ಹಾಕ್ಸ್ಬೇಕಾಗಿತ್ತು? ಈಗ 1 ತಿಂಗಳಿಂದೆ 2 ತಿಂಗಳಿಂದೆ. ನನ್ನ ಮಗಳು ಮದುವೆಯಾಗಿ 1.5 ವರ್ಷ ಆಯಿತು, ನಾನು ಕಿರಿಗಂಜಿ ಮಾಡಿಲ್ಲ, ಈಗ ಮಾಡ್ತಾ ಇದ್ದೀನಿ ಕಿರಿಗಂಜಿ ಅಂತ ಹೇಳ್ಕೊಂಡು ಬಂದರೆ
ನೀವು ಎಲ್ಲ ದಡ್ಡರು ಅಂತ ತಿಳ್ಕೊಂಬಿಟ್ಟವ್ರು ಅವರು. ಆ ಕಿರಿಗಂಜಿ ಊಟ ನೀವು ಮಾಡಿ ಅಂತ, ಅದರಿಂದ ಈ ಸ್ವೀಟ್ ಬಾಕ್ಸು, ಈ ಕಿರಿಗಂಜಿ ಊಟ ಇವೆಲ್ಲನೂ ನಾವು ಬದಿಗೆ ಇಟ್ಬಿಡ್ಬೇಕು. ಆರೂವರೆ ವರ್ಷದಿಂದ ಹೆಂಗಿತ್ತು ನಮ್ಮ ಪಕ್ಷ, ಯಾರಿಗೂ ಎಂಟಾಣಿ ಕೊಡ್ತಿತ್ತಿಲ್ಲ, ಜನ ಕರ್ಕೊಂಬರಕ್ಕೂ ಕೊಡ್ತಿತ್ತಿಲ್ಲ, ಒಂದು ಉಪ್ಪಿಟ್ಟು ಮಾಡಿಸ್ತಿದ್ರು, ಒಂದು ಬಾತ್ ಮಾಡಿಸ್ತಿದ್ರು, ಎಷ್ಟು ಚೆನ್ನಾಗಿತ್ತು. ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಅಲ್ಲಮ್ಮಪ್ರಭು ಸಿದ್ಧ ಸಂಸ್ಥಾನ ಮಠದ ಗಡಿ ಕನ್ನಡಿಗರ ಬಳಿಕ ಚಿಂಚಣಿ ವತಿಯಿಂದ ಆಯೋಜಿಸಿದ್ದ ರಾಜ್ಯೋತ್ಸವ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಭಾಗವಹಿಸಿದರು. ಸಚಿವೆ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ, ನಮ್ಮ ನಾಡಿನ ಭಾಷೆ, ಧರ್ಮ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವ ಜನತೆಗೆ ಬೇರೆ ಬೇರೆ ಭಾಷೆಗಳನ್ನು ಗೌರವಿಸುವ ಕೆಲಸವಾಗಬೇಕು. ನಮ್ಮ ನಾಡಿನ ಸಂಸ್ಕೃತಿನ ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಆ ನಿಟ್ಟಿನಲ್ಲಿ ಕಳೆದ ಎರಡು ದಶಕಗಳಿಂದ ಚಿಂಚಣಿ ಅಲ್ಲಂಪ್ರಭು ಸ್ವಾಮಿಗಳು ಗಡಿನಾಡಿನಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವ ಮುಖಾಂತರ ಕನ್ನಡವನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಿದ್ದರು ಹೆಮ್ಮೆಯ ವಿಷಯ ಎಂದು ಶ್ಲಾಘಿಸಿದರು. ವೀರಶೈವ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಸಂತ್ರಸ್ತರಿಗೆ ಮನೆಗಳನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಯುವ ವೇದಿಕೆಯಿಂದ ಕಳೆದ ವರ್ಷ ನೆರೆಯಿಂದ ಮನೆ ಕಳೆದುಕೊಂಡಂತಹ ಕೊಡಗಿನ ಸೋಮವಾರಪೇಟೆ ತಾಲೂಕು ಕುಶಾಲನಗರ ಕೂಡಮಂಗಳೂರು ಮಂಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂಡಮಂಗಳೂರು ಗ್ರಾಮದ ಕುಟುಂಬಕ್ಕೆ ನಿರ್ಮಿಸಿರುವ ಶ್ರೀ ಸಿದ್ಧಗಂಗಾ ನಿಲಯ ಉದ್ಘಾಟನೆಗೆ ಸಜ್ಜುಗೊಳ್ಳುತ್ತಿದ್ದು, ಇದೇ ನವೆಂಬರ್ 5ರಂದು ಸಂಜೆ 4 ಗಂಟೆಗೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜಾ ಶ್ರೀ 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 ಸಿದ್ಧಲಿಂಗಮ್ಮ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರಳವಾಗಿ ನೆರವೇರಲಿದೆ. ಇದೇ ವೇಳೆ ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.